हलो फ्रेंड्स, गुड मॉर्निंग, वेलकम टू आविष्कार। इवत इंस्टेंट आगे इडली माड्कोळ्ळोदु हेगे अंत तोर्स्ता इद्दीनि। इदु केवल ओंदु मूरु इंग्रेडियंट्स अष्टे बळसि ओंदु मुक्काल गंटे ओळगडे इडलिन रेडी माड्कोंबिडबहुदु। अक्कि नेनेसोदु अवेल्ल याव प्रोसीजर इल्ले, फर्मेंटेशन इल्लदेने इंस्टेंट आगि माड्कोळ्ळोंत इडली इवाग बन्नि नोड्कोळ्ळोण। ಇದಕ್ಕೆ ಅವಲಕ್ಕಿ ತೊಗೊಂಡಿದ್ದೀನಿ, ಪೋಹಾ ಅವಲಕ್ಕಿ ಒಂದು ಬಟ್ಲು ತೊಗೊಂಡಿದ್ದೀನಿ, ಆಮೇಲೆ ಇಡ್ಲಿ ರವೆ ಒಂದೂವರೆ ಬಟ್ಲು, ಒಂದು ಬಟ್ಲು ಗಟ್ಟಿ ಮೊಸರು, ಆಮೇಲೆ ಏನು ಹಾಕಬೇಕಾಗತ್ತೆ ಉಪ್ಪು, ಇಷ್ಟೇ ಸಾಮಗ್ರಿಗಳು. ಇವಾಗ ಮೊದಲಿಗೆ ಅವಲಕ್ಕಿನ ಮಿಕ್ಸಿಗೆ ಹಾಕ್ಕೊಳ್ಬೇಕು, ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಅವಲಕ್ಕಿನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ಮೊಸರು ಸೇರಿಸ್ತೀನಿ. ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟಿಲ್ಲದೆ ಇರೋಂಗೆ ಕಲಸ್ಕೋಬೇಕು. ಇದು ಪೋಹಾ ಅವಲಕ್ಕಿನೇ ತೊಗೋಬೇಕು ಅಂತ ಏನಿಲ್ಲ, ಗಟ್ಟಿ ಅವಲಕ್ಕಿ ಕೂಡ ತೊಗೋಬೋದು. ಇವಾಗ ಇದಕ್ಕೆ ಇಡ್ಲಿ ರವೆ, ಒಂದು ಬಟ್ಲು ಅವಲಕ್ಕಿ, ಒಂದು ಬಟ್ಲು ಮೊಸರು, ಒಂದೂವರೆ ಬಟ್ಲು ಇಡ್ಲಿ ರವೆ, ಈ ಪ್ರಪೋರ್ಷನಲ್ಲಿ ತೊಗೋಬೇಕು. ಮೊಸರು ಒಂದು ಬಟ್ಲು ಅಷ್ಟೇ ಹಾಕಬೇಕು. ಇನ್ನೂ ಬೇಕು ನೀರು ಅಂತಂದರೆ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು. ಇನ್ನೂ ತೆಳ್ಳಗೆ ಬೇಕು ಅಂತ ಅಂದಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ತೀನಿ. ಇನ್ನು ಸ್ವಲ್ಪ ನೀರು ಬೇಕಾಗ್ಬೋದು ಕಲಸ್ಕೊಳ್ಳೋಕ್ಕೆ. ಇದು ಕಲಸಿದ್ದಾಯಿತು. ಇವಾಗ ಮುಚ್ಚಿಟ್ಟು ಹಾಫ್ ಆ್ಯನ್ ಅವರ್ ಸೆಟ್ ಆಗೋದಕ್ಕೆ ಬಿಡಬೇಕು. ಮಿನಿಮಮ್ ಹಾಫ್ ಆ್ಯನ್ ಅವರ್, ಜಾಸ್ತಿ ಆದರೂ ಪರವಾಗಿಲ್ಲ, ಸೆಟ್ ಆದರೆ ಇಡ್ಲಿ ಸಾಫ್ಟಾಗುತ್ತೆ. ಇವಾಗ ಹಾಫ್ ಆ್ಯನ್ ಅವರ್ ಆಗಿದೆ, ನೋಡೋಣ ಸೆಟ್ ಆಗಿದೆ. ಸ್ವಲ್ಪ ನೀರು ಹಿಡಿಯುತ್ತೆ. ಇದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಬ್ಯಾಟರ್, ತುಂಬ ತೆಳ್ಳಗೆ ಏನು ಬೇಡ. ಇನ್ನು ಸ್ವಲ್ಪ ನೀರು ಹಾಕ್ತೀನಿ. ಇವಾಗ ಇದಕ್ಕೆ ಇನ್ಸ್ಟೆಂಟ್ ಇಡ್ಲಿ ಆದ್ದರಿಂದ ಒಂದು ಸ್ಪೂನ್ ಈನೋ ಸಾಲ್ಟ್ ಹಾಕ್ತೀನಿ. ಇಷ್ಟು ಇದಕ್ಕೆ ಒಂದು ಸ್ಪೂನ್ ಈನೋ ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಏನೋ ಹಾಕಿದ್ಮೇಲೆ. ಇವಾಗ ಬ್ಯಾಟರ್ ರೆಡಿ ಆಯಿತು. ಈಗ ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಹಚ್ಚಿಬಿಟ್ಟು ಇಡ್ಲಿ ಬೇಯಿಸೋದಕ್ಕೆ ಇಡೋಣ. ಸ್ವಲ್ಪ ಗಟ್ಟಿಯಾಗೆ ಇರಬೇಕು ಬ್ಯಾಟರು. ಇವಾಗ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿಟ್ಟಿದ್ದೆ, ಬಿಸಿಯಾಗಿದೆ ಇಡ್ಲಿ ಬೇಯೋದಕ್ಕೆ. ಇದು 15 ನಿಮಿಷ ಬೇಯಿಸೋಣ ಹಬೆಯಲ್ಲಿ. ಇವಾಗ ಇಡ್ಲಿ ರೆಡಿಯಾಗಿದೆ, 15 ನಿಮಿಷ ಆಯಿತು. ಸ್ವಲ್ಪ ಕೂಲ್ ಆದಮೇಲೆ ತೆಗೆದ್ರೆ ಒಳ್ಳೆಯದು, ಮೆತ್ಕೊಳ್ಳಲ್ಲ, ಚೆನ್ನಾಗಿ ಬರುತ್ತೆ ಇಡ್ಲಿ. ಇವಾಗ ಬಿಸಿ ಬಿಸಿ ಇಡ್ಲಿ ಜೊತೆ ಕಾಯಿ ಚಟ್ನಿ ಸರ್ವ್ ಮಾಡ್ತಾಯಿದ್ದೀನಿ ನಾನು. ಚಟ್ನಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಈ ಚಟ್ನಿ ಜೊತೆಗೆ ಒಂದು ಸ್ಪೂನ್ ತುಪ್ಪ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದಂತೂ ರೆಗ್ಯುಲರ್ ಇಡ್ಲಿಗಿಂತನೂ ಸಾಫ್ಟಾಗಿರುತ್ತೆ ನೋಡಿ, ಎಷ್ಟು ಮೃದುವಾಗಿ ಎಷ್ಟು ಫಾಸ್ಟಾಗಿ ಮಾಡ್ಕೊಳ್ಳೋವಂಥದ್ದು. ಕೇವಲ ಒಂದು ಮುಕ್ಕಾಲು ಗಂಟೆ ಅಷ್ಟೊತ್ತಿಗೆ
ರೆಡಿಯಾಗುವಂಥ ಇಡ್ಲಿ ಇದು. ನೀವು ಟ್ರೈ ಮಾಡಿ, ಹಾಗೆ ರಿವ್ಯೂಸ್ ಕೊಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.